ಮೇಡಮ್ ಅವರ ಬಗ್ಗೆ ಎಷ್ಟು ಹೊಗಳಬೇಕಂತಂದ್ರು ಅದು ವರ್ಡ್ಗಳು ಸಾಕಾಗಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನನಗೂ ಅದು ಎಷ್ಟು ನಮ್ದು ಇಡೀ ಬ್ರಹ್ಮಾಂಡದಾಗ ಎಷ್ಟು ಶಬ್ದಗಳವ, ಇಡೀ ಎಷ್ಟು ಡಿಕ್ಷನರಿಗಳು ಅವೆಲ್ಲ ಎಷ್ಟು ಬಿ ಅವ, ಆದ್ರೆ ಎರಡೆಲ್ಲ ವರ್ಡ್ಗಳು ತೆಗೆದ್ರು ಇವ್ರಿಗೂ ಹೊಂದಿಕೆ ಆಗಂತ ವರ್ಡ್ಗಳು ಸಿಗಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಮೊಟ್ಟ ಮೊದಲು ನಂದು ಲೈಫ್ ಚೇಂಜ್ ಆಗಿದ್ದು ಮೇಡಮ್ ಅವ್ರಲಿಂದೆ. ಫಸ್ಟ್ ನನಗ ಮತ್ ಮೊಟ್ಟ ಮೊದಲು ಸ್ಕೂಲ್ನಾಗ ಎಲ್ಲ ಕಲ್ತಿದ್ರು ಎಲ್ಲ ಜಾಗ ಗುರುಗಳಿದ್ರು ಅಂದ್ರೆ ಇಷ್ಟು ಈ ತರ ಗುರುಗಳು ನಂದು ಇಡೀ ಜೀವನವನ್ನ ಚೇಂಜ್ ಮಾಡ್ತಕ್ಕಂತ ಗುರುಗಳು ಸಿಕ್ಕಿದ್ ಇವ್ರು ಇದೇ ಮೊದಲು ಮತ್ತು ಇದೇ ಕೊನೆ ಗುರುಗಳು ಇವ್ರೇ ನಮ್ದು. ನನಗೆ ಎಷ್ಟು ನನ್ನ ಜೀವನದಲ್ಲಿ ಏನೇನು ಬೇಕು ಏನೇನಿಲ್ಲ ಅಂಬದೆಲ್ಲ ಈ ಗುರುಗಳಿಂದ ನಾನು ಕಲ್ಕೊಂಡಿದ್ದು. ಮೇನ್ ನನಗ ನಾನು ಯಾರು ಅಂಬದು ನನಗೆ ಗೊತ್ತಿದ್ದಿಲ್ಲ. ನನ್ನೊಳಗಿದ್ದ ಆತ್ಮ ನನಗೆ ನನ್ನನ್ನು ನನಗ ಅವ್ರ ನನ್ನ ಆತ್ಮದ ಬಗ್ಗೆ ನನಗೆ ಪರಿಚಯ ಇದ್ದಿಲ್ಲ. ನನಗೆ ಮೇಡಮ್ ಅವ್ರು ಬಂದು ಪರಿಚಯ ಮಾಡಿಕೊಟ್ರು. ಇದಕ್ಕಿಂತ ದೊಡ್ಡ ಗುರುಗಳು ಯಾರು ಹೇಳ ನನಗರ ಯಾರನ್ನು ಅನ್ಸಲ್ಲ. ಎಂತ ದೇವ್ರೆ, ನಾನೊಂದು ಏನೋ ಒಂದು ಹಿಂದಿಂದ ಎಲ್ಲ ಕರ್ಮಗಳು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲ ಕರ್ಮಗಳು ಕಾಕೊಂಡು ಬಂದಿದ ಮೇಲೆ ಒಳ್ಳೆ ಕರ್ಮದ ಹಾದಿಗೆ ಇದು ನಂದು ಏನದ ಇಷ್ಟು ಇಲ್ಲಿವರೆಗೆ ಏನು ಹತಾಶೆ ನಿರಾಶೆ ಒಳಗೆ ಇದ್ದಿದ್ದೆಲ್ಲ ಕಡೆಗಣಿಸ್ಲಕ್ ಬಂದಿದ್ದೆ ಮೇಡಮ್ ಅವರವರು. ಇವರು ದೇವ್ರ ಸ್ವರೂಪ ಮಹಾದೇವ ಶಿವ ಪಾರ್ವತಿ ಸ್ವರೂಪನೇ ನನ್ನ ಗುರುಗಳು ಅಂತ ನಾನು ತಿಳ್ಕೊಂಡೇನಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋ ತರ ಏನು ಸಾಕಾಗಲ್ಲದು. ನಾವೇ ಅಷ್ಟೇ ಹೇಳ್ಬೇಕಂದ್ರು ಜೀವನದಾಗ ನಮ್ದ ನನ್ನ ಜೀವನದ ನನ್ನ ಜೀವನ ಪರಿಚಯ ಮಾಡ್ಕೊಟ್ಟಾರ ಅಂದಿದ್ಮೇಲೆ ಅದಕ್ಕಿಂತ ದೊಡ್ಡ ವರ್ಡ್ ಯಾವ್ದೂ ನನಗೆ ಸಿಗಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಮೇಡಮ್ ಅವ್ರಲಿಂದ ಇಷ್ಟು ಚೆನ್ನಾಗಿ ನನಗೆ ಬಹಳಷ್ಟು ನಾ ಮೊದಲು ಡಿಪ್ರೆಷನ್ದಾಗೆ ಇದ್ದ ನಾ, ಬಟ್ ನಾ ಬೇರೆಯವ್ರದೇ ದೋಷಗಳು ಹುಡುಕ್ತಿದ್ದಾರೆ ಮೊಟ್ಟ ಮೊದಲು. ಏನ್ ನನಗೆ ಮೇನ್ ಕಲ್ತಿದ್ದ ಪಾಠದಾಗ ಇಲ್ಲಿ ನನಗೆ ಅರಿವು ಮಾಡಿದ್ದೆ ಮೇನ್ ಇದೆ. ಹಾಗಾಗಿ ನನಗೆ ಕ್ಲಾಸ್ ಅದು ಏನ್ ಮಾಡಿ ಇಲ್ಲ, ನಮ್ಮ ಮನೆಯವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕು ಇವ್ರಿಗೆ ಮಾಡಿ ಬೇರೆಯವ್ರ ಬಗ್ಗೆ ವಿಚಾರ ಮಾಡೇನ್. ಬಟ್ ನನ್ನ ಮೊದಲು ನೀವು ಉದ್ದಾರ ಆಗಂಬಂದು ಮೇಡಮ್ ಅವ್ರಲ್ಲಿ ಹಾಗಾಗಿ ನಾವು ಫಸ್ಟ್ ಬದಲಾಗಿದ್ಮೇಲೆ ಇಡೀ ಜಗತ್ತನ್ನೇ ಬದಲಾಯಿಸ್ತಿಕ್ಕಂತ ಶಕ್ತಿ ನಮ್ಮಲ್ಲಿ ಬರ್ತದಂತ ನಾವು ಮೇಡಮ್ ಅವ್ರಲ್ಲಿಂದ ತರ್ತೀವಿ. ಧ್ಯಾನ ಅನ್ನೋದ ಏನಂತ ಗೊತ್ತಿದ್ದಿಲ್ಲ. ಧ್ಯಾನದಾಗ ತಂದಿ ಕೂಡಿಸಿ ಧ್ಯಾನದ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಟ್ರು ಮೇಡಮ್ ಅವರು. ಧ್ಯಾನದಿಂದ ಇಡೀ ನಾವು ಜಗತ್ತನ್ನೇ ಗೆಲ್ತಕ್ಕಂತ ಶಕ್ತಿ ಧ್ಯಾನದಲ್ಲಿದೆ ಎಂದು ಮೇಡಮ್ ಅವ್ರಲ್ಲಿಂದ ನಾನು ಕಲಿತಿದ್ದೇನೆ ಮತ್ತು ಗೆದ್ದಿದ್ದೇನೂ ಕೂಡ ಅದರಲ್ಲಿಂದ. ನಾನು ಧ್ಯಾನದ ಶಕ್ತಿ ಏನಂತ ಅದು ಪವಾಡಗಳನ್ನು ಖುದಾಗಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿನೂ ಅದರಿಂದ ಬಹಳಷ್ಟು ನಮಗೆ ಉಪಯೋಗಗಳು ಸಿಕ್ಕ್ಯಾವ. ಇದು ಧ್ಯಾನ ಅನ್ನೋದು ಬಹಳ ದೊಡ್ಡ ಅದ್ಭುತ ಶಕ್ತಿ ಇದೆ ಇದರಲ್ಲಿ. ನಾನು ಧ್ಯಾನದ ಬಗ್ಗೆ ಎಷ್ಟು ಮೇಡಮ್ ಅವರು ಕನೆಕ್ಟ್ ಆಗಿ ಹಿಡಿದು ಧ್ಯಾನದ ಬಗ್ಗೆನೆ ಬರೀ ಧ್ಯಾನದಾಗ ಎಷ್ಟು ಸ್ಟಡಿ ಅದ್ರಾಗ ಎಷ್ಟು ನಾವು ಹುಡುಕಾಡಿದ್ರು ಕಡಿಮೆ ಅದ ಧ್ಯಾನದೊಳಗೆ. ಹಾಗಾಗಿ ನಾನು ಧ್ಯಾನದ ಬಗ್ಗೆ ಬಹಳಷ್ಟು ದಿನ ಎಷ್ಟೊಂದು ಹುಡುಕಾಡ್ತಾ ಇರ್ತೀನಿ. ಇನ್ನೂ ಹೊಸ ಹೊಸದಾಗೆ ಸಿಗ್ತದೆ. ಬಟ್ ಯಾವ್ದು ಇದು ಇಲ್ಲಿಗೆ ಮುಗಿತು ಅಂತೆ ಅನ್ನೋದೇ ಇಲ್ಲ. ಇದು ಧ್ಯಾನಕ್ಕ ನಾವು ಕಲೀಲಿಕ್ಕೆ ಎಂಬುದು ಬಹಳಷ್ಟು ತಿಳ್ಕೊಂಡಿನ. ಇನ್ನಷ್ಟು ಕುತೂಹಲ ಆದ್ರೆ ಇಷ್ಟು ಕುತೂಹಲ ಆಗ್ಯದಂದ್ರೆ ಧ್ಯಾನ ಅನ್ನೋದು ಇಡೀ ಜಗತ್ತಿಗೆ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತಕ್ಕಂಥದ್ದು ಕೆಲಸ ಸ್ಟಾರ್ಟ್ ಮಾಡ್ಯಾರ ಮೇಡಮ್ ಅವರು. ಟ್ರೈನ್ ದ ಟ್ರೈನರ್ ಅನ್ನೋದು ಅದು ಒಂದು ಅದು ಕೇಳಿಕಷ್ಟೇ. ಟ್ರೈನ್ ದ ಟ್ರೈನರ್ ಟ್ರೈನರ್ಲಿಂದ ಟ್ರೈನಿಂಗ್ ಕಲ್ತಿ ಟ್ರೈನರ್ ಆಗೋದು ಅದು ಅಷ್ಟೇ ಅಲ್ಲದು. ಟ್ರೈನ್ ದ ಟ್ರೈನರ್ ಅವರು ಎಲ್ಲರಿಗೆ ಕಲ್ಸ್ಕೊಡ್ಲತ್ತಾರ ಆಮೇಲೆ ಅವರು ಒಂದು ಅದು ಅಂತ ದೊಡ್ಡ ತ್ಯಾಗ ಮಾಡ್ತಾರೆ. ಯಾವ ಗುರುಗಳಿಂದ ಇದು ಸಾಧ್ಯ ಆಗ್ತಕ್ಕಂಥದ್ರಿ ಇಲ್ಲಿ ಇಲ್ಲಿವರೆಗೂ ಎಂತ ದೊಡ್ಡ ಗುರುಗಳು ಎಲ್ಲ ಗುರುಗಳು ನೋಡಿದೆವು ಜಗದ್ ಗುರುಗಳು ಆ ಗುರುಗಳು ಈ ಗುರುಗಳು. ಬಟ್ ಈ ತರ ಅವರು ಇಲ್ಲಿ ತನ್ನ ಇದ್ದಿದ್ದೆಲ್ಲ ಶಕ್ತಿ ಧ್ಯಾನವನ್ನು ಅವ್ರು ಎಲ್ಲರಿಗೂ ಕಲ್ಸ್ಕೊಡ್ಲತ್ತಾರ ಅಂದ್ಮೇಲೆ ಇದು ಅಸಾಧಾರಣ. ಇದು ಅದು ಸಣ್ಣ ಮಾತಲ್ಲ. ಇದು ಈ ಶಕ್ತಿ ಕಲಿತಕ್ಕಂಥವ್ರೆಲ್ಲರೂ ಪುಣ್ಯಜೀವಿಗಳು ಅವರೆಲ್ಲ. ಇವ್ರು ಎಲ್ಲರಿಗಿಂತ ಡಬಲ್ ಟೇಬಲ್ ಒಳ್ಳೆ ಕಾರ್ಯಗಳನ್ನ ಮಾಡಿದವ್ರಿಗೆ ಮಾತ್ರ ಅದು ಸಿಗುತ್ತೆ ಟ್ರೈನ್ ದ ಟ್ರೈನರ್. ಅದ್ರ ಬಗ್ಗೆ ನಾ ಬಹಳ ಡೀಪ್ ಆಗಿ ಹೋಗಿನಿ. ಇದು ಇಷ್ಟು ಮೇಡಮ್ ಅವ್ರು ಇಷ್ಟು ಜೊತೆ ಇದು ಡಿಸಿಷನ್ ಹೆಂಗ್ ತಗೊಂಡ್ರಲ್ಲಪ್ಪ ಅಂಬದು. ಹಾಗಾಗಿ ಮೇಡಮ್ ಅವ್ರ ಪ್ರತಿಯೊಂದು ಎಲ್ಲನೂ ಕೆಲಸ ಚೆನ್ನಾಗಿ ನಡೀತಾ ಇರ್ಲಿ. ಹಾಗೆ ಧ್ಯಾನದ